ಅದನ್ನು ಪೊಲೀಸ್ನವ್ರ ಹತ್ರ ನಾವು ಸಹ ವಿಷಯವನ್ನು ಪ್ರಸ್ತಾಪ ಮಾಡಿದ್ದೀವಿ. ನಮಗೆ ಇದು ಸಹಜ ಸಾವಲ್ಲ, ಏನೋ ಒಂದು ಅಚಾತುರ್ಯ ಆಗಿದೆ, ಆ ಅಚಾತುರ್ಯ ಏನು ಅಂತ ನೀವು ಪರಿಶೀಲನೆ ಮಾಡಿ ಅದನ್ನು ತಪಾಸಣೆ ಮಾಡಿ ನಮಗೆ ತಿಳಿಸ್ಬೇಕು ಅಂತ ಹೇಳಿದ್ವಿ. ಏನು ಹೆಸರು? ನಮ್ಮ ಹೆಸರು ಲಿಂಗರಾಜ್ ಭಟ್ರೆ ಗೋಕುಲ. ಏನಾಗಬೇಕು? ನಾನು ಅವಳಿಗೆ ನಮ್ಮ ಅಣ್ಣನ ಮೊಮ್ಮಗಳು ಅಂದರೆ ನಮಗೆ ಮೊಮ್ಮಗಳು. ಅವರ ಆರೋಗ್ಯದಲ್ಲಿ ಚೆನ್ನಾಗಿತ್ತು, ವಿದ್ಯಾಭ್ಯಾಸದಲ್ಲೂ ಚೆನ್ನಾಗಿತ್ತು. ಬೇರೆ ತಂದೆ ತಾಯಿಗಳಿಂದ ಅವ್ರಿಗೆ ಏನು ತೊಂದರೆ ಇರಲಿಲ್ಲ, ಯಾವುದೇ ತೊಂದರೆ ಇರಲಿಲ್ಲ. ಇದು ಸಾವು ಯಾಕಾಯಿತು ಅಂತ ನಮಗೆ ಅರ್ಥ ಆಗ್ತದೆ. ನಮಗೆ ನಿನ್ನೆ ಬೆಳಿಗ್ಗೆ 11:00 ನಮಗೆ ವಿಷಯ ಗೊತ್ತಾಯಿತು. ವಿಷಯ ಗೊತ್ತಾದಮೇಲೆ ಪ್ರಿನ್ಸಿಪಲ್ದ ನಾವು ಫೋನ್ ನಂಬರ್ ತಗೊಂಡು ಅವ್ರ ಹತ್ರ ಮಾತಾಡಿದ್ವಿ. ಆವಾಗ ಅವರು ಹೇಳಿದ್ದು ಹಿಂಗೆ ಮೂರನೇ ಮಾಡಿ ಮೇಲಿಂದ ಬಿದ್ದು ಅವಳು ಸದ್ಯದಲ್ಲಿ ಇದು ಹಾಸ್ಪಿಟ್ಲಲ್ಲಿ ಅವಾಗಾರದಲ್ಲಿ ಇದ್ದಾಳೆ ಅಂತ ಹೇಳಿದ್ದು. ಅಲ್ಲಿಂದ ನಾವು ತಕ್ಷಣ ಹೊರಟಿವಿ. ನಮ್ಮದು ಚಿತ್ರದುರ್ಗ ಜಿಲ್ಲೆ ಒಳಗಿನ ತಾಲೂಕು ದೊಬ್ನಾಳ್ ಗ್ರಾಮ. ನಾವು ಅಲ್ಲಿಂದ 300 ಕಿಲೋಮೀಟ್ರ್ ಆಗುತ್ತಿತ್ತು. ನಾವು ಅಲ್ಲಿಂದ ಹೊರಟ ಮೇಲೆ ನಡುವೆ ಮಾಧ್ಯಮದವ್ರಿಗೂ ಫೋನ್ ಮಾಡಿ ಹೇಳಿದ್ವಿ ಈ ಥರ ಆಗಿದೆ ಅಂತ. ಆಮೇಲೆ ಮಾಧ್ಯಮದಲ್ಲಿ ನ್ಯೂಸ್ ಬಂದದ್ದು ಬೇರೆ ಥರ ಬೇರೆ ಥರ ಬಂದದ್ದು. ಅದು ಏನಾಗಿದೆ, ನಿಮ್ಮ ಪ್ರಕಾರ ಏನಾಗಿದೆ? ನಮ್ಮ ಪ್ರಕಾರ ಅವರು ಅದು ಸಹಜ ಸಾವಲ್ಲ ಅಂತ ನಮ್ಮ ಮನಸ್ಸಿಗೆ ಆತ್ಮಹತ್ಯೆ ಅಲ್ಲ ಅಂತ. ಆತ್ಮಹತ್ಯೆ ಅಲ್ಲ, ಅದು ಏನಾಗಿದೆ ಅದು ನಮಗೆ ಅನುಮಾನಾಸ್ಪದವಾಗಿದೆ. ಏನಂತ ಹೇಳ್ತೀರಿ? ಏನು ಆರೋಪ? ಆರೋಪ